ಆರು ತಿಂಗಳು ಮುಂಚಿತವಾಗಿ ಯಾವ ಹೆಸರು ಕೂಡ ಸುವ ಫೋಟೋ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ರಿವಿಷನ್ ಆಗಿದೆ, ಯಾರು ಕೌನ್ಸಿಲ್ ಅನ್ನು ಹಾಕುತ್ತೆ. ಬಿಜೆಪಿಯ ಕಂಪ್ಲೇಂಟ್ ಮೇಲೆ 9,195 ಮತದಾರರಿಗೆ ನೋಟಿಸ್ ಕೊಡಲಾಗಿತ್ತು. ಆ 9,195 ಮತದಾರರು ಬರೀ 91 ಬೂತ್ ಅಲ್ಲಿ ಮಾತ್ರ ಇದ್ದಾರೆ. ಆ ಮೆಮೋರಿ ಸ್ಪಷ್ಟವಾಗಿ ಹೇಳ್ತಾರೆ, ನೀವು 28 ಜನ ಯಾರಿದ್ದೀರಿ, ಯಾರ್ಯಾರಿದ್ದೀರಿ, ನಿಮ್ಮ ಹೆಸರು ನಾವು ತೆಗೆಯುವುದಿಲ್ಲ. ನಿಮ್ಗೆ ಅದರಲ್ಲಿ ಮೆಮೋ ಕಾಪಿ ಕೂಡ ನಾವು ಕೊಡ್ತೀವಿ. ತೆಗೆಯುವುದಿಲ್ಲ ಅಂತ ಹೈಕೋರ್ಟ್ ಹೋಗ್ಬೇಕಾದ್ರೆ ಹೈಕೋರ್ಟ್ ಅಲ್ಲಿ ಹೇಳ್ಬೇಕಾ, ನೋಟಿಸ್ ಯಾಕೆ ಕೊಟ್ರಿ? ಫೈನಲ್ ಎಲೆಕ್ಟ್ರಲ್ ರೂಲ್ ಬಂದ ನಂತರ ನೋಟಿಸ್ ಕೊಡದೇ ತಪ್ಪಲ್ಲ. ನಿಮ್ದೇ ರೂಲ್ಸ್ ಪ್ರಕಾರ ಆರು ತಿಂಗಳು ಮುಂಚಿತವಾಗಿ ಯಾವುದೇ ಸ್ಲೋ ಮೋಟರ್ ಡಿಲಿಷನ್ ಮಾಡಂಗಿಲ್ಲ. ಆದ್ರೆ ಬಿಜೆಪಿ ಪ್ರೆಷರ್ ಅಲ್ಲಿ ನೀವು ನೋಟಿಸ್ ಕೊಟ್ಟಿದ್ದೀರಲ್ಲ ನಮಗೆ. ಸೊ ಈ 27 ಜನಕ್ಕೆ ನೀವು ಹೇಳಿದ್ದೀರಿ ತೆಗೆಯೋದಿಲ್ಲ ಅಂತ, ಮಿಕ್ಕಿದ 9,000 ಜನಕ್ಕೆ ಏನ್ ಮಾಡ್ತೀರಾ? ಸೊ ಈಗ ಎಲ್ಲರೂ 9,000 ಜನ ಹೈಕೋರ್ಟ್ ಹೋಗಕ್ ಆಗುತ್ತಾ? ಸಾಧ್ಯನಾ? ಯಾರು ಹೈಕೋರ್ಟ್ ಹೋಗ್ತಾರೆ ಅವ್ರು ಮಾತ್ರ ರಿಲೀಫ್ ಸಿಗುತ್ತೆ, ಬೇರೆಯವ್ರಿಗೆ ಅವರ ಪ್ರಜಾಪ್ರಭುತ್ವದಲ್ಲಿ ಅವರ ಮೂಲಭೂತವಾದಂತಹ ಹಕ್ಕು ಏನಿದೆ, ಫಂಡಮೆಂಟಲ್ ರೈಟ್ ಏನಿದೆಯಲ್ಲ, ಅದನ್ನು ನೀವು ಬಡಕ ಸಾಧ್ಯನ? ನಮ್ಮ ಪ್ರಶ್ನೆ ಇಷ್ಟೆಲ್ಲ ಎಕ್ಸಸೈಸ್ ಯಾಕೆ ಮಾಡಿದ್ವಿ? ನಮ್ಮ ವೋಟರ್ಸ್ ಅಲ್ಲಿ ತೀರ ಬಡವ ವೋಟರ್ಸ್ ಇದ್ದಾರೆ, ವಿದ್ಯೆ ಇಲ್ಲದೆ ಇದ್ದವರು ಇದ್ದಾರೆ, ದಿನನಿತ್ಯ ಕೂಲಿ ಕಾರ್ಮಿಕರು ಕೂಲಿ ಮಾಡಿ ಜೀವನ ನಡೆಸೋದಿದ್ದಾರೆ. ಅವ್ರಿಗೆ ನೀವು ಎಲೆಕ್ಟ್ರಲ್ ರೋಲ್ ಫೈನಲ್ ಆದ್ಮೇಲೆ ಚುನಾವಣೆಯ 1 ತಿಂಗಳಿಂದ ನೋಟಿಸ್ ಕೊಟ್ಟು ನಮ್ಮ ಹತ್ರ ಹಾಜರಾಗ ಬನ್ನಿ ಅಂದ್ರೆ, ಅವ್ರು ಹಾಜರಾಗಕ್ಕೆ ನಿಮ್ಮ ಕಚೇರಿಗೆ ಬಂದ್ರೆ ಒಂದ್ ದಿವಸ ಕೂಲಿ ಹೋಗುತ್ತೆ. ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಈ ಶೇರ್ ಮಾಡಿದಾರಲ್ಲ ಎಲೆಕ್ಷನ್ ಕಮಿಷನ್ ಅವರು, ಇವ್ರನ್ನ ನೋಟಿಸ್ ಕೊಡ್ತೀವಿ ನಾವು ಅಂತ, ಆ ಹೆಸರಲ್ಲೂ ಕೂಡ ವ್ಯತ್ಯಾಸ ಇದೆ. ನೀವು ನಿಮ್ಮ ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿರ್ಬೇಕಂತ ಹೆಸರಿಗೂ ನಮ್ಗೆ ಆದ ಪೊಲಿಟಿಕಲ್ ಪಾರ್ಟಿ ಏನ್ ನೀವು ಶೇರ್ ಮಾಡಿದ್ರಿ ಆ ಹೆಸರು ಕೂಡ ವ್ಯತ್ಯಾಸ ಇದೆ. ಆದ್ರೆ ನೀವು ಏನ್ ಮಾಡಿದ್ರಿ ಅಂತ ನಮ್ಮ ಪ್ರಶ್ನೆ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಜವಾಬ್ದಾರಿ. ಈ ದೇಶದ ಇತಿಹಾಸದಲ್ಲಿ ಚುನಾವಣೆಯ ಮುಂಚಿತವಾಗಿ 1 ತಿಂಗಳು ಹಿಂದೆ ಸಾವಿರಾರು ಮತದಾರರ ಓಟ್ ಅನ್ನು ತೆಗಿತಕ್ಕಂತ ಪ್ರಾಸೆಸ್ ಪ್ರಕ್ರಿಯೆ ಶುರು ಮಾಡಿದ್ರೆ ನಾಳೆ ಯಾವ ಚುನಾವಣೆ ಕೂಡ ಸೇಫ್ ಆಗಿರೋದಿಲ್ಲ, ಯಾವುದು ಫ್ರೀ ಅಂಡ್ ಫೇರ್ ಚುನಾವಣೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಪ್ರತಿಯೊಬ್ಬ ವೋಟರ್ ಮೂಲಭೂತವಾದಂತಹ ಹಕ್ಕಿದೆಯಲ್ಲ ಸಂವಿಧಾನದಲ್ಲಿ, ಅದನ್ನು ನೀವು ಒಂದು ರೀತಿಯ ಕ್ವಶನ್ ಮಾರ್ಕ್ ಆಗ್ತದೆ, ಪ್ರಶ್ನೆ ಚಿಹ್ನೆ ಹಾಕೋದಾಯ್ತದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರೇಟ್ ನೋಡಿದ್ರೆ, ಯುವಕರಿಗೆ ಉದ್ಯೋಗ ಸಿಗದೆ ಇರುತ್ತೆ ನೋಡಿದ್ರೆ, 40% ಭ್ರಷ್ಟಾಚಾರ ಆಗಿ ಇನ್ನೂ ನೀರು ಕುಡಿದೆ ಅದನ್ನು ನೋಡಿದ್ರೆ, ಇಂಥದ್ದು ಮ್ಯಾನಿಪ್ಯುಲೇಷನ್ ಇಂದ ಮಾತ್ರ ಚುನಾವಣೆ ಎದುರಿಸಬಹುದು ಬಿಜೆಪಿಯವರು. ಹೊರತು ಪಿಎಫ್ಎ ಚುನಾವಣೆ ಆದ್ರೆ ಯಾವುದೇ ಕಾರಣಕ್ಕೂ ಅವರು 30-40 ಸೀಟು ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲೋದಿಲ್ಲ ಅಂತ ಅವ್ರಿಗೂ ಗೊತ್ತಿದೆ. ಅದಕ್ಕೋಸ್ಕರ ಈ ಕೆಲಸ ಸರಿ ಆಗ್ತದೆ ಅಂತ ನಾನು ಹೇಳುತ್ತೇನೆ.